ಅಂದಾಕೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮನ ನೀವೆಲ್ಲರೂ ನೋಡಿದ್ರಿ, ನಾ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ, ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರೂ ಭಾಗವಹಿಸಿದ್ರು. ಎಲ್ಲರೂ ಅವರವ್ರ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದ್ರು, ತುಂಬ ಚೆನ್ನಾಗಿ ಹಾಡಿದ್ರು. ಹಿಂದಿ ಹಾಡನ್ನು ಒಂದು ಪುಟಿ ಹಾಡಿದ್ಲು. ನಾನು ಕೂಡ ತುಂಬ ಎಂಜಾಯ್ ಮಾಡಿದ್ದೀನಿ. ಹಾಗೆ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅಂದರೆ ಹಾಡಬೇಕು ಅಂತ ಇಚ್ಛಿಸಿದ್ದಲ್ಲಿ 9845 6250 ನಮ್ಮ ಅರವಿಂದ್ ಸತೀಶ್ ಅವರ ಬಳಿ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಹಾಗೂ ಹೆಸರನ್ನು ನೋಂದಾಯಿಸ್ಕೊಂಡ ತಕ್ಷಣ ನೀವು 24 ಅವರ್ಸ್ ಯಾವಾಗ ಬೇಕಾದರೂ ಹೆಸರನ್ನು ನೋಂದಾಯಿಸ್ಕೊಳ್ಬೋದು. ಹೆಸರನ್ನು ನೋಂದಾಯಿಸ್ಕೊಂಡ ನಂತರ ಆಡಿಷನಿಗೆ ಕರೀತಾರೆ. ಆ ಆಡಿಷನ್ ದಿನ ಬಂದುಬಿಟ್ಟು ನೀವು ಆಡಿಷನ್ ಕೊಟ್ಟರೆ ನೀವು ಚೆನ್ನಾಗಿ ಹಾಡಿದಲ್ಲಿ ಪಾಸ್ಔಟ್ ಆಗಿ ಇಲ್ಲಿ ಬಂದು ಹಾಡುವಂಥ ಅವಕಾಶ ನಿಮ್ದಾಗಿಸ್ಕೊಳ್ಬೋದು. ಯಾವುದೇ ಏಜ್ ಲಿಮಿಟ್ ಇಲ್ಲ, ಹಾಗೂ ನೀವು ಸಂಗೀತ ಕಲ್ತಿರಲೇಬೇಕು ಅನ್ನುವಂತಹ ಕಡ್ಡಾಯವಾದಂತಹ ರೂಲ್ಸ್ ಕೂಡ ಇಲ್ಲ. ಅಂದಹಾಗೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗ್ತಿದೆ. ಖಂಡಿತವಾಗ್ಲೂ ಸಂಗೀತವನ್ನು ಕೇಳ್ತಾ ಇದ್ರೆ ಕಾರ್ಯಕ್ರಮ ಹೇಗೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಆದರೂ ಒಂದು ಗಂಟೆ ಆಗೋಯ್ತು ಆಗಲೇ, ಎಷ್ಟೋ ಜನ ಬಂದರು ಹಾಡಿದ್ರು, ನಮಗೆ ಗೊತ್ತೇ ಆಗಿಲ್ಲ ಟೈಮ್ ಪಾಸ್ ಆಗಿರೋದು. ಅಂದಾಗೆ ವೀಕ್ಷಕರೇ, ನಮ್ಮ ಕಾರ್ಯಕ್ರಮವನ್ನು ನೀವು ಯೂಟ್ಯೂಬಲ್ಲಿ ಕೂಡ ನೀವು ವಾಚ್ ಮಾಡ್ಬೋದು. ಅಂದಾಗೆ ಸ್ಪೆಲ್ಲಿಂಗನ್ನು ನೋಟೌಟ್ ಮಾಡ್ಕೊಳ್ಳಿ. HAADONDU NAA HAADUVE ಹಾಡೊಂದು ನಾ ಹಾಡುವೆ ಈ ರೀತಿಯಾಗಿ ಟೈಪ್ ಮಾಡಿದ್ದಲ್ಲಿ ನಿಮಗೆ ಯೂಟ್ಯೂಬಲ್ಲಿ ನಮ್ಮ ಎಲ್ಲ ಸಂಚಿಕೆಗಳನ್ನು ವಾಚ್ ಮಾಡೋಕ್ಕೆ ಸಿಗುತ್ತೆ. ಹಾಗೆ ವೀಕ್ಷಕರೇ, ನಾನು ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗ್ತಾ ಇದೆ. ಮುಂದಿನ ಭಾನುವಾರ ಇನ್ನಷ್ಟು ಗಾಯಕರೊಂದಿಗೆ ನಾನು ನಿಮ್ಮೆದುರಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.